ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಎಸ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪುಟ್ರಾಜು ಇದ್ದಾರೆ ಜೆ ಡಿ ಎಸ್ನ ಎಮ್ ಎಲ್ ಎ ಮಂತ್ರಿ ಕೂಡ ಆಗಿದ್ದರು ನೆಕ್ಸ್ಟ್ ಅವ್ರಿಗೆ ಟಿಕೆಟು ಘೋಷಣೆ ಕೂಡ ಆಗಿದೆ ಸೊ ಮೇಲುಕೋಟೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಪುಟ್ಟರಾಜು ಅವರು ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಈಗಾಗಲೇ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಡಾಕ್ಟರ್ ಇಂದ್ರೇಶ್ ಸಾಕಷ್ಟು ಕೆಲಸವನ್ನು ಉಸ್ತುವಾರಿ ವಹಿಸ್ಕೊಂಡು ನನಗೆ ನನಗೆ ಟಿಕೆಟ್ ಆ ಕ್ಷೇತ್ರದಲ್ಲಿ ಇದ್ದುಕೊಂಡೆ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ನಾನೇ ಆಕಾಂಕ್ಷಿ ನನಗೆ ಟಿಕೆಟು ಅಂತ ಬಹುಶಃ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಈಗಾಗಲೇ ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಬಿಜೆಪಿಯಿಂದ ಡಾಕ್ಟರ್ ಇಂದ್ರೇಶ್ ಅಲ್ಲಿ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದಾರೆ ಮೇಲ್ಕೋಟೆಯಲ್ಲಿ ಇನ್ನು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹಾಕ್ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಇದೆ ಡಾಕ್ಟರ್ ರವೀಂದ್ರ ಹಾಕ್ತಾರೆ ದರ್ಶನ್ ಹ್ಮ್ ಬರ್ತೀರ ಕಾಂಗ್ರೆಸ್ಗೆ ಹ್ಮ್ ಕರೀತಾರೆ ಗೊಂದಲ ಇದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ದರ್ಶನ್ ನನ್ನ ಹತ್ರ ಕುತ್ಕೊಂಡಿಲ್ಲ ಒನ್ ಟು ಒನ್ ಇಂಟ್ರೂ ಮಾಡ್ಬೇಕು ನಮ್ಮ ಇದೇ ಸ್ಟುಡಿಯೋ ಮಾತಾಡ್ಬೇಕಾರೆ ಶಿವ ನಾನು ಹೋಗಲ್ಲ ಸರ್ವೋದಯ ಕರ್ನಾಟಕ ರೈತ ಸಂಘದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಆಮೇಲೆ ದರ್ಶನ್ ಪುಟಾಣಿಗೆ ರಾಜಕೀಯ ಹಪ ಅಪಿ ಇಲ್ಲ ರಾಜಕಾರಣದ ಹಪ ಅಪಿ ದರ್ಶನ್ ಇಲ್ಲ ಎಪ್ಪತ್ ಮೂರು ಸಾವಿರ ಓಟ್ ಬಂದಿತ್ತು ಕಳೆದ ಬಾರಿ ಚುನಾವಣೆ ಸೋತ ನಂತರ ಕ್ಷೇತ್ರದಲ್ಲೇ ಟಿಕಾಣಿ ಓಡಿದ್ದರೆ ಬಾವಿ ಶಾಸಕ ಅಂತ ಕರಿಬಹುದಾಗಿತ್ತು ಕರಿಬಹುದಿಲ್ಲ ಅವರು ಕಳೆದ ಬಾರಿ ಲಿಂಗಾಯತ ಮತ ಬ್ಯಾಂಕ್ ಎಲ್ಲ ಕೂಡ ಪುಟ್ಟರಾಜು ಅವರ ಕಡೆ ಹೋಗಿತ್ತು ಹಾಗಾಗಿ ಅನುಕಂಪ ಪುಟ್ಟಣ್ಣಯ್ಯ ಸೋತ್ರ ಕೂಡ ಅನುಕಂಪ ಅವ್ರ ವರ್ಕೌಟ್ ಆಗಲಿಲ್ಲ ಯಾರಿಗೆ ದಶಮ ನೀನೊಂದು ಇದು ಬಿಜೆಪಿಯ ವೋಟ್ಗಳು ಜೆಡಿಎಸ್ಗೆ ಶಿಫ್ಟ್ ಆಗಿತ್ತು ಈ ಬಾರಿ ಡಾಕ್ಟರ್ ಇಂದ್ರೇಶ್ ಬಿಜೆಪಿ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ಕಾಂಗ್ರೆಸ್ ಇಂದ ಡಾಕ್ಟರ್ ರವೀಂದ್ರ ಇವತ್ತಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಫೈನಲ್ ರೈತ ಸಂಘದ ದಶಮ್ ಜೆಡಿಎಸ್ ಇಂದ ಸಿ ಎಸ್ ಪುಟರಾಜ್ ಕಂಟೆಸ್ಟ್ ಮಾಡ್ತಾರೆ ಪುಟ್ರಾಜು ಇಲ್ಲಿ ಹೆಂಗಿದೆ ಅಂತಂದ್ರೆ ಇಲ್ಲಿ ಯಾರು ಕೂಡ ದುಷ್ಟ ರಾಜಕಾರಣಿಗಳು ಡಾಕ್ಟರ್ ರವೀಂದ್ರ ಏನೋ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡವ್ರೆ ನಾವು ಹೋರಾಟಗಾರ ಜನಬಲ ಇದೆ ಇದೆ ಹಣಬಲ ನಾನು ಹಣನು ಕೂಡ ರೆಡಿ ಮಾಡ್ಕೊಂಡಿ ನಾನು ನಮ್ಮನ್ನ ನಮ್ಮನ್ನೇಳ್ಬಾರ ಶಿವ ಜನ ಬಲ ನನಗಿದೆ ಹಣಬಲ ಚುನಾವಣೆ ನಾನು ಮಾಡ್ತೀನಿ ನಾನು ತರ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ರವೀಂದ್ರ ಅಂಡ್ ಇಂದ್ರೇಶ್ ಎಲ್ಲ ಮ್ಯಾಜಿಕ್ ಓಡಾಡ್ತವ್ರೆ ಪುಟರಾಜು ಅವರು ಸೈಲೆಂಟ್ ಮಾಡ್ಕೊಂಡು ಹೋಗ್ತವ್ರ ಪುಟರಾಜು ಕಾನ್ಫಿಡೆನ್ಸ್ ಮಂಡ್ಯದಲ್ಲಿ ಏಳು ಕ್ಷೇತ್ರದಲ್ಲಿ ಮೊದಲ ರಿಸಲ್ಟ್ ಬಂದ್ರೆ ಕಾನ್ಫಿಡೆನ್ಸ್ ಅವ್ರ ಮಗ ಶಿವರಾಜು ಕೂಡ ಒಂಥರ ಬ್ಯಾಕ್ ಎಂಡ್ ಅಲ್ಲಿ ಅಮಿತ್ ಶಾ ಟೈಪ್ ಚಾಣಕ್ಯ ಟೈಪ್ ಕೆಲಸ ಅಲ್ಲಿ ಅವ್ರ ಅಣ್ಣನ್ ಮಗ ಅಶೋಕ್ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಅವರು ಒಂದಷ್ಟು ಕೆಲಸ ಮಾಡ್ತಾವ್ರೆ ಬಟ್ ಈ ಸರಿ ಮಂಡ್ಯದಲ್ಲಿ ರಾಜಕಾರಣಿಗಳ ಪುತ್ರರ ಸಕ್ರಿಯ ರಾಜಕೀಯದಲ್ಲಿ ನೋಡೋದಾದ್ರೆ ಬ್ಯಾಕ್ ಅಂಡ್ ವರ್ಕ್ ಅಲ್ಲಿ ಪುಣರಾಜ್ ಅವ್ರ ಮಗ ಶಿವರಾಜ್ ಆಕ್ಟಿವ್ ಆಗಿ ವರ್ಕ್ ಏನೋ ಪ್ಲಾನ್ ಪ್ಲಾನೆಟ್ ಕಾಣ್ತಾ ಇದೆ ಗೋಯಿಂಗ್ ಗೋಯಿಂಗ್ ಗುಡ್ ಗುಡ್ ದಶಪಟ್ನ ಈಗ ಬಂದಿದ್ದಾರೆ ಟೇಕ್ ಆಫ್ ಆಗಬೇಕು ಕ್ಷೇತ್ರ ಸುತ್ತಕ್ಕೆ ಒಂದ್ ತಿಂಗಳು ಬೇಕಲ್ಲ ಮತ್ತೆ ಬಂದಿದೀನಿ ಐ ಆಮ್ ರೆಡಿ ಅಂತ ಹೇಳಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಇಂದ್ರೇಶ್ ಆಗ್ಲೋ ಸಂಘದಿಂದ ಕಾಂಗ್ರೆಸ್ ಕಂಟೆಸ್ಟ್ ಮಾಡುತ್ತೆ ಅಂದ್ರೆ ರೈತ ಸಂಘದ ಹತ್ತು ಸಾವಿರ ಓಟ್ ಮೈನಸ್ ಅಲ್ಲ ಐದರಿಂದ ಹತ್ತು ಸಾವಿರ ಓಟ್ ಮೈನಸ್ ಮೈನಸ್ ಎಪ್ಪತ್ಮೂರಿಂದ ಮೈನಸ್ ಟೆನ್ ಟೆನ್ ಸಿಕ್ಸ್ಟಿ ಸಿಕ್ಸ್ಟಿ ಇಂದ್ರೇಶ್ ಒಂದು ಐದು ಹತ್ತು ಸಾವಿರ ಕಿತ್ಕೋಬೋದಲ್ಲ ಫಿಫ್ಟಿ ಫೈವ್ ಅದು ಸಿಕ್ಸ್ಟಿ ಜೆಡಿಎಸ್ ಸ್ವಲ್ಪ ಅಂಡ್ ಇಂದ್ರೇಶ್ ಬರೀ ದಶಮ ಪ್ರಣಿಂದ ಕೇಳಲ್ಲ ಜೆಡಿಎಸ್ ಡಿ ಎಸ್ ಒಂದಷ್ಟು ಕೀಳ್ತಾರೆ ಯಾರು ಏನೇ ಏನಾಗಿದೆ ಈಗ ಪುಟ್ರಾಜ್ ಅವ್ರ ಬಿಡ ಒಂದಷ್ಟು ಗಟ್ಟಿ ಮಾಡ್ಕೊಂಡವ್ರೆ ನಾನು ಎಲ್ಲೋ ಹೋಗಲ್ಲ ಕ್ಷೇತ್ರದಲ್ಲೇ ಇರೋನು ನಿಮ್ಮ ಜೊತೆ ಇರ್ತೀನಿ ನಮಗೆ ನಾನು ನಿಮ್ಮ ಸೇವೆ ಮಾಡೋಕ್ಕೆ ರೆಡಿ ಅಂತ ಮೊನ್ನೆ ಐ ಥಿಂಕ್ ಪುನೀತ್ ಯಾ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮೂರು ದಿನ ಮಾಡಿದ್ರು ಉತ್ಸವ ಮಾಡಿದ್ರು ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಬಂದಿದ್ರು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಎಲ್ಲವನ್ನೂ ಅನಲೈಸ್ ಮಾಡಿದಾಗ ದರ್ಶನ್ ಪುಟ್ಟಣಯ ಅಗೇನ್ ಈಗ ಅಕಾಡಕ್ ಬಂದವ್ರೆ ಮಾಡ್ತಾರೆ ಅಂತ ಜೆ ಎಚ್ ಪಟೇಲ್ ಮಗ ಮಹಿಮಾ ಪಟೇಲ್ ಜೆಡಿಎಸ್ ಗೆದ್ದಿರ್ತಾರ ನಂತರ ಅವರು ನಾನು ಜಪಾ ಮಾಡ್ತೀನಿ ಅಂತ ನಾಮಿನೇಷನ್ ಮಾಡ್ಬಿಟ್ಟು ಕೂತಿರ್ತಾರೆ ಸೋತ್ ಬಿಡ್ತಾರೆ ರಾಜಕೀಯ ಮಾಡ್ಬೇಕು ರಾಜಕೀಯ ರಾಜಕಾರಣ ರಾಜಕಾರಣ ತರನೇ ಮಾಡ್ಬೇಕು ಏನೋ ಮಾಡಕ್ಕಾಗಲ್ಲ ಬಟ್ ದಶಪಣ ಅಂದ್ರೆ ನಾನು ರಾಜಕಾರಣವನ ರಂಗು ರಂಗಿನ ರಾಜಕಾರಣ ಜನಗಳ ಸುಳ್ಳು ಮೇಲ್ಕೋಟೆ ಜನಕ್ಕೆ ಆರೋಗ್ಯ ಮತ್ತೆ ಶಿಕ್ಷಣದ ಕಡೆ ಏನ್ ಬೇಕೋ ಮಾಡ್ತೀನಿ ನಾನು ಜನಗಳ ಜೊತೆ ಇರ್ತೀನಿ ಅಂತ ತನ್ನ ಕನಸಿನ ಕಂಪ್ನಿಯನ್ನ ಬಿಟ್ಟು ಜನಗಳಿಗೋಸ್ಕರ ಮೇಲ್ಕೋಟೆ ಬಂದವರು ಈಗ ಬಟ್ ಆದ್ರೆ ಆ ಟೈಮ್ ತುಂಬಾ ಕಡಿಮೆ ಇದೆ ನನ್ಗ ಅನಿಸ್ತಿದೆ ಡೋಂಟ್ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಬಟ್ ಶೋರ್ ಇವತ್ತಿನವರೆಗೂ ಅಕ್ಟೋಬರ್ ನವೆಂಬರ್ ಜೆಡಿಎಸ್ ಮುನ್ನಡೆ ಇತ್ತು ಅದೇ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡು ಕಾಯ್ಕೊಂಡಿದ್ದಾರೆ ಪುಟರಾಜು ವಿರೋಧಿಗಳೆಲ್ಲ ಸ್ಪ್ಲಿಟ್ ಆಗಿದ್ದಾರೆ ವರ್ಸಸ್ ದಶಂ ಪುಟ್ಟಣಯ್ಯ ಪುಟ್ಟಣಯ್ಯ ಪುಟ್ಟರಾಜು ಅವರು ಆಗಿದ್ರು ದಶಂ ಪುಟ್ಟಣಯ್ಯ ಡಾಕ್ಟರ್ ಇಂದ್ರೇಶ್ ಡಾಕ್ಟರ್ ರವೀಂದ್ರ ಸ್ಪ್ಲಿಟ್ ಆಗಿದೆ ಸ್ಪ್ಲಿಟ್ ಆಗ್ತಾ ಇದೆ ಸೊ ಹಾಗಾಗಿ ಪುಟ್ರಾಜು ಅವರು ಬಹಳ ಖುಷಿ ಜೆಡಿಎಸ್ ನ ಏನೋ ಪಕ್ಷದ ಓಟ್ಸ್ ಎಲ್ಲ ಹೋಗಲ್ಲ ಪುಟರಾಜು ಅವ್ರವ್ರದ್ದು ಬ್ಯಾಂಕ್ ಅವ್ರದ್ದಿರುತ್ತೆ ನಾನು ಆಗ್ಲೇ ಹೇಳಿದೆ ಬಿಜೆಪಿ ನೆಗೆಟಿವ್ ಹ್ಮ್ ಜೆಡಿಎಸ್ ಕಿಲ್ಲ ಕಾಂಗ್ರೆಸ್ ನೆಗೆಟಿವ್ ಅಂತ ಯಾಕಂದ್ರೆ ಅಲ್ಲಿ ಇದ್ರೆ ತಾನೆ ಆಂಟಿ ಕಮಿಸ್ ನೋಡ್ಬೇಕು ಸದ್ಯಕ್ಕೆ ಇಲ್ಲಿ ಪುಟರಾಜ್ ಅವರು ಸೇಫ್ ಎಸ್ ನನ್ನ ನನ್ನ ಪ್ರಕಾರ ಈ ಮಂತ್ ಲಿಂಗ್ ಸೇಫ್ ಅಲ್ ಅವ್ರೆ ಜಾನ್ ಸೇಫ್ ಇರಬಹುದೇನು ಬಿಕಾಸ್ ದರ್ಶನ್ ಯಾವ ಮಟ್ಟಿಗೆ ಶೋ ಮಾಡ್ತಾರೆ ಸುಮಲತಾ ಅವರು ಏನಾರ ವೇಳೆಗೆ ಬಿಜೆಪಿ ಸೇರ್ಕ ಬಿಟ್ರೆ ಸೇರ್ದೇ ಇದ್ರೆ ಏನಾಯ್ತು ರಾಜಕಾರಣದಲ್ಲಿ ಏನ್ ಬೇಕಾದ್ರು ಆಗ್ಬಹುದು ಬಟ್ ಅವ್ರವ್ರ ಸ್ವಂತ ಸಾಮರ್ಥ್ಯ ಮೇಲೆ ರಾಜಕೀಯ ಮಾಡೋದೇ ಆದ್ರೆ ದರ್ಶನ್ ಬಹಳಷ್ಟು ಬೆವರ್ ಹರಿಸಬೇಕಾಗಿದೆ ಬಟ್ ಈ ಕ್ಷಣಕ್ಕೆ ಪುಟ್ರಾಜ್ ಅವರು ದರ್ಶನ್ ಪುಟ್ಟಣ ಹೇಗೆ ಸುಮಲತಾ ಸಪೋರ್ಟ್ ಮಾಡಲ್ವಾ ಮಾಡ್ತಾರೆ ಮಾಡ್ಲೇಬೇಕು ಬಟ್ ಬಿಜೆಪಿ ಅವರ ಬೆಂಬಲ ಕೊಟ್ಟಂತ ಅಭ್ಯರ್ಥಿ ಸುಮಲತ್ ಅವರು ಏನ್ ಮಾಡ್ತಾರೆ ಕಾಂಗ್ರೆಸ್ ಅವರು ಓಟ್ ಹಾಕ್ಸಿದ್ರು ಬೆಂಬಲ ಕೊಟ್ಟಿದ್ರಲ್ಲ ಅದನ್ನೇ ಹೇಳ್ತಾರದು ನಾನು ಬೆಂಬಲ ಕೊಡಕ್ ಸಾಧ್ಯ ಒಬ್ಬರಿಗೆ ಹತ್ತೋಟ್ ನೀನ್ ಇವ್ರಿಗೆ ಹಾಕು ಹತ್ತೋಟ್ ಇವ್ರಿಗೆ ಹಾಕು ಅನ್ನಕಾಗತ್ತೇನು ನನ್ನ ಬೆಂಬಲಿಗರು ಎಷ್ಟ್ ಜನ ಇದೀರಿ ಐದ್ ಸಾವಿರ ಎರಡ್ ಸಾವಿರ ದರ್ಶನ್ ಎರಡ್ ಸಾವಿರ ಇಂದ್ರೇಶ್

ಆರು ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ